ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀರು ತುಂಬಲ್ಪಟ್ಟದ್ದು ಮತ್ತು ದ್ರಾಕ್ಷಾರಸವಾಗಿ ಮಾರ್ಪಾಟಾದದ್ದು ರೀಪ್ರಿನ್ ಪುಟ ಮೂರು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಪುಟದ ಸಂಖ್ಯೆ ತೊಂಬತ್ತೈದು ತೊಂಬತ್ತಾರು ನೀರಿನ ಬಾನೆಗಳು ಪೂರ್ಣವಾಗಿ ತುಂಬಲ್ಪಟ್ಟದ್ದು ಆ ದಿನದಲ್ಲಿ ಅವರಿಗೆ ನೀರಿನ ಕೊಳಾಯಿಗಳು ಪಂಪುಗಳು ಮುಂತಾದ ವ್ಯವಸ್ಥೆಗಳು ಇರಲಿಲ್ಲ ಆದರೆ ಮನೆಯ ಉಪಯೋಗಕ್ಕಾಗಿ ನೀರಿನ ಮಡಕೆಗಳು ಎನಿಸಿಕೊಳ್ಳುವ ಮಣ್ಣಿನ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನು ಇಟ್ಟುಕೊಳ್ಳುತ್ತಿದ್ದರು ಇಂಥ ಒಂದು ವಿವಾಹ ಸಂದರ್ಭಗಳಲ್ಲಿ ನೀರು ಹೆಚ್ಚಾಗಿ ಬೇಕಾಗುತ್ತಿತ್ತು ಮತ್ತು ಇದಕ್ಕಾಗಿ ನೀರಿನ ದೊಡ್ಡ ಪಾತ್ರೆಗಳನ್ನು ನೆರೆಹೊರೆಯವರಿಂದ ಕೇಳಿ ತರಲಾಗುತ್ತಿತ್ತು ಅವುಗಳು ಬೇರೆ ಬೇರೆ ಗಾತ್ರದವುಗಳಾಗಿರುತ್ತಿದ್ದವು ಎರಡು ಕೊಳಗ ಎನ್ನುವುದು ಹದಿನೆಂಟು ಗ್ಯಾಲನ್ಗಳಿಗೆ ಸಮ ಮೂರು ಕೊಳಗವು ಇಪ್ಪತ್ತೇಳು ಗ್ಯಾಲನ್ಗಳಿಗೆ ಸಮನಾಗುವುದು ಇಲ್ಲವೇ ಪ್ರತಿಯೊಂದು ಕೊಳಗವು ಒಂಬತ್ತು ಗ್ಯಾಲನ್ಗಳು ಹೀಗೆ ತಂದ ನೀರನ್ನು ವಿಶೇಷವಾಗಿ ಮನೆ ಬಳಕೆಯ ಪಾತ್ರೆಗಳಲ್ಲಿ ಪಾತ್ರೆಗಳನ್ನು ತೊಳೆಯಲು ಬರುವ ಅತಿಥಿಗಳ ಕೈಕಾಲುಗಳನ್ನು ತೊಳೆಯಲು ಉಪಯೋಗಿಸುವುದು ವಾಡಿಕೆಯಾಗಿತ್ತು ಹೀಗೆ ಬಹು ಹೆಚ್ಚು ನೀರಿನ ಅವಶ್ಯಕತೆ ಅಲ್ಲಿ ಇರುತ್ತಿತ್ತು ಅದ್ಭುತ ಕಾರ್ಯವನ್ನು ಮಾಡಲು ಸೂಕ್ತ ಸಮಯವು ಬಂದಾಗ ನಮ್ಮ ಕರ್ತನು ನೀರನ್ನು ತಂದು ಆ ನೀರು ಆ ಆರು ನೀರಿನ ಬಾನಿಗಳಲ್ಲಿ ಕಂಠದ ಮಟ್ಟಿಗೂ ತುಂಬಲು ಸೂಚಿಸಿದನು ಈ ಸಾಮಾನ್ಯವಾದ ನೀರಿನ ಜಾಡಿಗಳನ್ನು ಉಪಯೋಗಿಸುತ್ತಿದ್ದುದು ಅವುಗಳಲ್ಲಿ ಯಾವುದಾದರೂ ಪುಡಿಗಳನ್ನು ಅಥವಾ ಮಿಶ್ರಣಗಳನ್ನು ಹಾಕಿದ್ದು ಅದು ಅದ್ಭುತಕ್ಕೆ ಕಾರಣವಿರಬಹುದೆಂಬ ಸಂಶಯವಿಲ್ಲದಂತಾಗುತ್ತದೆ ಮತ್ತು ಅವುಗಳನ್ನು ಹೀಗೆ ಕಂಠದವರೆಗೂ ತುಂಬುವುದು ನಮ್ಮ ಕರ್ತನು ಏನನ್ನಾದರೂ ಅದಕ್ಕೆ ಸೇರಿಸಿರಬಹುದೆಂದು ಯಾರೂ ಆಲೋಚಿಸದಂತೆ ಮಾಡುವುದಕ್ಕಾಗಿತ್ತು ಅಲ್ಲದೆ ಮೇಲಿನವರೆಗೂ ನೀರನ್ನು ತುಂಬಿರುವುದರಿಂದ ಅದರಲ್ಲಿರುವ ಸ್ವಚ್ಛತೆ ಶುದ್ಧತೆಗಳನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುವುದು ನೀರು ದ್ರಾಕ್ಷಾರಸವಾಗಿ ಮಾರ್ಪಾಡಾದುದು ತಕ್ಷಣವೇ ಎಂಬುವುದು ಸ್ಪಷ್ಟ ಏಕೆಂದರೆ ನಮ್ಮ ಕರ್ತನು ಅವರಿಗೆ ಕೂಡಲೇ ದ್ರಾಕ್ಷಾರಸವನ್ನು ತೋಡಿಕೊಂಡು ಈ ಹೊಸದಾಗಿ ದೊರಕಿಸಲಾಗಿರುವುದರ ಬಗ್ಗೆ ಅವನಿಗೆ ತಿಳಿದಿರಲು ಮೊದಲು ಅದನ್ನು ಔತಣದ ಪಾರುಪತ್ಯಗಾರನಿಗೆ ಕೊಡಲು ಆದೇಶವಿತ್ತನು ಅವನು ಪಾರುಪತ್ಯಗಾರನು ಆ ಹೊಸ ದ್ರಾಕ್ಷಾರಸದ ವಿಷಯವಾಗಿ ಅದು ಉತ್ತಮವಾದುದೆಂದು ಟೀಕೆ ಮಾಡಿ ಮದಲಿಂಗನಿಗೆ ಕುಡಿಯುವವರು ಅದರ ಗುಣದ ಬಗ್ಗೆ ಕಂಡುಕೊಳ್ಳಲು ಬಹು ಉತ್ಸುಕರಾಗಿರುವಾಗ ಯಾವಾಗಲೂ ಮೊದಲು ಹಿಂದ್ ಹಿರಿದಿನ ದ್ರಾಕ್ಷಾರಸವನ್ನು ಕೊಡುವರೆಂದು ಆಕ್ಷೇಪಿಸಿದನು ಯೇಸುವು ಉಂಟು ಮಾಡಿದ ದ್ರಾಕ್ಷಾರಸವು ಅತ್ಯುತ್ತಮವಾದ ಗುಣಮಟ್ಟದ್ದು ಎಂಬುವುದಕ್ಕೆ ಇದು ಸಾಕ್ಷಿಯಾಗಿತ್ತು ಸಾಧಾರಣವಾದ ಒಂದು ಔತಣ ಕೂಟದಲ್ಲಿ ಸರಳವಾದ ದ್ರಾಕ್ಷೆ ಹಣ್ಣಿನ ರಸವನ್ನು ಅತ್ಯುತ್ತಮ ದ್ರಾಕ್ಷಾರಸವೆಂದು ಪರಿಗಣಿಸಲಾಗುವುದೆಂದು ನಾವು ಯೋಚಿಸುವುದಕ್ಕಾಗದು ಇಲ್ಲದಿದ್ದರೆ ಏಸುವು ಉಂಟು ಮಾಡಿದ ದ್ರಾಕ್ಷಾರಸದಲ್ಲಿ ಮದ್ಯದ ಪರಿ ಪರಿಮಾಣವು ಅದನ್ನು ಉಪಯೋಗಿಸುವವರಿಗೆ ಹಾನಿ ಮಾಡುವ ಮಟ್ಟದಲ್ಲಿತ್ತೆಂದು ನಾವು ಊಹಿಸಲು ಊಹಿಸುವ ಅಗತ್ಯವಿಲ್ಲ ಆ ಬಾನೆಗಳಲ್ಲಿ ಕಂಠದ ಮಟ್ಟಿಗೆ ಶುದ್ಧವಾದ ನೀರು ತುಂಬಲ್ಪಟ್ಟಿದ್ದಕ್ಕೆ ಬೇರೊಂದು ಕಾರಣವಿತ್ತು ಏನೆಂದರೆ ಅದು ಸಾಂಕೇತಿಕವಾಗಿ ಈಗಿನ ಕಾಲದಲ್ಲಿರುವ ಕರ್ತನ ಜನರನ್ನು ಸೂಚಿಸುತ್ತಿತ್ತು ನೀರು ಸತ್ಯವೇದದಲ್ಲಿ ಜೀವಕ್ಕೆ ಸಂಕೇತವಾಗಿ ಅಂದರೆ ಜೀವಜಲವೆಂದು ಉಪಯೋಗಿಸಲ್ಪಟ್ಟಿರುವುದು ಅದು ಸ್ವಾಭಾವಿಕವಾದ ಮನುಷ್ಯ ಜೀವಿತಕ್ಕೆ ನಿರ್ದಿಷ್ಟವಾದ ಸೂಚನೆಯಾಗಿ ಅಥವಾ ನಿದರ್ಶನವಾಗಿರುವುದು ದುಷ್ಟಾಂತವಾಗಿ ಹೇಳುವುದಾದರೆ ಆತ್ಮನು ಮತ್ತು ಮೊದಲಗಿತ್ತಿಯು ಆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಲೋಕದ ಜನರಿಗೆ ಬನ್ನಿರಿ ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಿ ಎಂದು ಹೇಳಿರುವುದರಲ್ಲಿ ಇದನ್ನು ಸೂಚಿಸಲಾಗಿರುವುದು ಇದು ಕೆಟ್ಟು ಹೋಗಿರುವ ಸಮಸ್ತವನ್ನು ಸರಿ ಮಾಡುವ ಕಾರ್ಯವನ್ನು ಮನುಷ್ಯ ಸಂತತಿಯನ್ನು ಮರಣದ ಅಧಿಕಾರದಿಂದ ಬಿಡಿಸಿ ಪುನರುದ್ಧಾರ ಮಾಡುವುದಕ್ಕೆ ಅವರಲ್ಲಿ ಜೀವ ತುಂಬಿ ಅದನ್ನು ಅವರ ಪುನರ್ವಶಕ್ಕೆ ತರುವುದನ್ನು ಸೂಚಿಸುವುದು ಮಣ್ಣಿನ ಘಟಗಳಲ್ಲಿರುವ ನಮ್ಮ ನಿಕ್ಷೇಪಗಳು ಆ ಮಣ್ಣಿನ ಮಡಿಕೆಗಳಲ್ಲಿ ನೀರು ಗಣನೀಯವಾಗಿ ಬರಿದಾಗುತ್ತಾ ಬಂದು ಪ್ರತಿಯೊಂದು ಮಡಿಕೆಯಲ್ಲಿಯೂ ಸ್ವಲ್ಪ ಮಾತ್ರವೇ ಉಳಿದಿತ್ತು ಹಾಗೆಯೇ ನಮ್ಮಲ್ಲಿಯೂ ಸಹ ಮಾನವ ಕುಲದ ಸದಸ್ಯರಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಕಾರಣದಿಂದ ಜೀವ ಚೈತನ್ಯಗಳು ಬಹುಮಟ್ಟಿಗೆ ಬರಿದಾಗುತ್ತಾ ಬಂದಿವೆ ಯಹೂದ್ಯರು ಛಾಯಾರೂಪವಾದ ಆಗ್ನೆಯ ಸಂಬಂಧದ ಒಡಂಬಡಿಕೆಯ ಮೂಲಕವಾಗಿ ದೇವಾನುಗ್ರಹ ಹೊಂದಿದ್ದ ಜನರಾಗಿ ಕೆಲವು ಮಟ್ಟಿಗೆ ನೀತಿ ನಿರ್ಣಯ ಹೊಂದಿದವರಾದರೂ ಆ ಪದದ ಪೂರ್ಣವಾದ ಅರ್ಥದಲ್ಲಿ ಜೀವದ ಹಕ್ಕಿಗೆ ಯೋಗ್ಯರಾಗಿರಲಿಲ್ಲ ಹೀಗೆ ನೀರಿನ ಪಾತ್ರೆಗಳಲ್ಲಿ ಕಂಠದ ಮಟ್ಟಿಗೆ ತುಂಬುವುದು ಪೂರ್ಣವಾದ ರೀತಿಯಲ್ಲಿ ಜೀವದ ಹಕ್ಕಿಗೆ ಯೋಗ್ಯರಾಗುವುದರ ನಿದರ್ಶನವಾಗಿ ಅಥವಾ ಮುನ್ಸೂಚನೆಯಾಗಿರುವುದು ಕರ್ತನ ಹಿಂಬಾಲಕರಾಗಿರುವವರಿಗೆ ಇದು ಮಾನವ ಜೀವದ ಹಕ್ಕು ಬಾಧ್ಯತೆಗಳೆಲ್ಲವನ್ನು ಹೊಂದಿದವರಾಗಿ ಎಣಿಸಲ್ಪಡುವುದನ್ನು ಸೂಚಿಸುವುದು ಅಪೋಸ್ತಲನು ಇದನ್ನು ವ್ಯಕ್ತಪಡಿಸಿ ಹೇಳಿರುವುದು ನಂಬಿಕೆಯ ಮೂಲಕ ನೀತಿವಂತರಾಗಿರಲಾಗಿ ದೇವರೊಂದಿಗೆ ಉಂಟಾದ ಸಮಾಧಾನಕ್ಕೆ ಸೇರೋಣ ಅಲ್ಲದೆ ಈ ಸಾಂಕೇತಿಕ ವರ್ಣನೆಯು ಅಥವಾ ನಿದರ್ಶನವು ಮುಂದುವರೆದು ನೀತಿವಂತರೆಂದು ನಿರ್ಣಯ ಹೊಂದಿದ ಹೊಂದಿದವರ ಜೀವಿತಗಳು ಮಾರ್ಪಾಡಾಗುವುದನ್ನು ಅಂದರೆ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆ ಹೊಂದಿ ನೂತನ ಸ್ವಭಾವದಲ್ಲಿ ಪಾಲುಗಾರರಾಗುವುದನ್ನು ನಮಗೆ ತೋರಿಸುವುದು ನಮ್ಮ ಮನಸ್ಸುಗಳನ್ನು ನವೀಕರಿಸಿಕೊಳ್ಳುವುದರ ಮೂಲಕ ನಾವು ಮಾರ್ಪಾಡು ಹೊಂದಿ ನೂತನ ಸೃಷ್ಟಿಗಳಾಗುವವೆಂದು ಅಪೋಸ್ತಲನ್ನು ಹೇಳಿರುವುದರಲ್ಲಿ ಅಂಶವು ವ್ಯಕ್ತವಾಗಿದೆ ಆದುದರಿಂದ ನೀವು ದ್ರಾಕ್ಷಾರಸವಾಗಿ ಬದಲಾದದ್ದು ನೀತಿ ನಿರ್ಣಯ ಹೊಂದಿರುವುದು ಹೊಂದಿದವರು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ರಚಿತಗೊಳ್ಳುವುದನ್ನು ಸೂಚಿಸುವುದು ನೀರು ನೀತಿವಂತರೆಂದು ನಿರ್ಣಯ ಹೊಂದುವುದನ್ನು ಸೂಚಿಸುವ ರೀತಿಯಲ್ಲಿ ದ್ರಾಕ್ಷರಸವು ನಂಬಿಕೆಯ ಮತ್ತು ಪೂರ್ಣ ಪ್ರತಿಷ್ಠೆಯ ಮೂಲಕ ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟವರಾಗಿ ಆತ್ಮೀಕ ಕುಟುಂಬ ವರ್ಗಕ್ಕೆ ಸೇರಿ ಪವಿತ್ರಾತ್ಮನದಿಂದಾಗುವ ಶ್ರೇಷ್ಠ ಆನಂದವನ್ನು ಅನುಗ್ರಹಿಸಲ್ಪಟ್ಟವರಿಗೆ ಸೂಚಿತವಾಗಿರುವುದು ಈಗ ದೊರೆತಿರುವ ಈ ಆನಂದಗಳು ಮುಂದೆ ಕಡೆಯದಾಗಿ ಹೊಂದಲಿರುವ ನಿಜವಾದ ಆನಂದಕ್ಕೆ ಸಮವಲ್ಲವೆಂಬುವುದು ಸತ್ಯ ಅಪೋಸ್ತಲನ್ನು ಪ್ರಕಟಿಸಿ ಹೇಳಿರುವಂತೆ ಅವುಗಳು ನಮ್ಮ ಈ ಮಣ್ಣಿನ ಮಡಿಕೆಗಳಲ್ಲಿ ಈಗ ನಿರೀಕ್ಷಿಸಿ ಎದುರು ನೋಡುತ್ತಿರುವ ಮುಂದಿನ ಕಾಲದ ಆನಂದಗಳು ಹೇಗೂ ಕರ್ತನ ವಾಗ್ದಾನಕ್ಕನುಸಾರವಾಗಿ ಆತನಿಗಾದ ಪುನರುತ್ಥಾನದಲ್ಲಿ ಪಾಲನ್ನು ಹೊಂದುವ ಮೂಲಕ ನಮಗೆ ನೂತನವಾದ ಮಡಕೆಗಳು ಅಂದರೆ ಚಿನ್ನದ ಮಡಕೆಗಳು ಕೊಡಲ್ಪಡುವವು ಆ ಪರಿಪೂರ್ಣತೆಯ ಸ್ಥಿತಿಯಲ್ಲಿರುವಾಗ ನಮ್ಮಲ್ಲಿರುವ ಆನಂದ ಅನುಗ್ರಹಗಳು ನಮ್ಮ ಗ್ರಹಿಕೆಯಾಗಿ ಅದರ ಪೂರ್ಣಾನುಭವ ಉಂಟಾಗುವುದು ನಮ್ಮ ಕರ್ತನು ಕಡೆಯ ಭೋಜನದಲ್ಲಿ ಪ್ರಕಟ ಮಾಡಿ ಹೇಳಿದ ಸಂಗತಿಯಲ್ಲಿ ಇದರ ಒಂದು ಸುಳಿವು ಇರುವುದು ಅದೇನೆಂದರೆ ಯಾರು ಈಗ ಆತನ ಶ್ರಮ ಸಂಕಟ ಮತ್ತು ಸ್ವಾರ್ಥ ತ್ಯಾಗಗಳನ್ನು ಸೂಚಿಸುವ ಪಾತ್ರೆಯಲ್ಲಿ ಕುಡಿಯುವರೋ ಅವರ ಮುಂದೆ ದೈವ ಸ್ವಭಾವ ಮತ್ತು ಜೀವ ಹಾಗೂ ಆ ರಾಜ್ಯದಲ್ಲಿನ ಆನಂದಗಳನ್ನು ಸೂಚಿಸುವ ಹೊಸ ದ್ರಾಕ್ಷಾರಸದಲ್ಲಿ ಆತನೊಡನೆ ಪಾಲನ್ನು ಹೊಂದುವರು ದ್ರಾಕ್ಷಾರಸದ ವಿಷಯದಲ್ಲಿರುವ ಆತ್ಮೀಕ ಮಹತ್ವಗಳ ಗ್ರಹಿಕೆಯು ಈ ನಮ್ಮ ಪಾಠದ ಕಡೆಯ ವಾಕ್ಯದಲ್ಲಿ ಹೇಳಿರುವುದಕ್ಕೆ ಪೂರ್ಣ ಹೊಂದಿಕೆಯಾಗಿರುವುದು ಅದು ನಮಗೆ ಖಚಿತಪಡಿಸುವುದೇನೆಂದರೆ ನಮ್ಮ ಕರ್ತನ ಅದ್ಭುತ ಕಾರ್ಯ ಮುಂತಾದವುಗಳಲ್ಲಿ ಮುಂದೆ ಬರುವ ಆತನ ಪ್ರಭಾವ ಮಹಿಮೆ ಮತ್ತು ಆತನು ತನ್ನಲ್ಲಿ ನಂಬಿಗಸ್ಥರಾದವರಿಗೆ ದಯಪಾಲಿಸಲಿರುವ ಆಶೀರ್ವಾದಗಳನ್ನು ಮುಂದಾಗಿ ತೋರ್ಪಡಿಸಲಾಗಿರುವುದು ಅತ್ಯುತ್ತಮವಾದದ್ದು ಮುಂದೆ ಬರಲಿದೆ ಜೀವಿತದಲ್ಲಿ ಕಡೆಯದಾಗಿ ದೊರೆಯಲಿರುವ ಆ ಅತ್ಯುತ್ತಮವಾದದ್ದಕ್ಕೆ ಮೊಟ್ಟ ಮೊದಲನೆಯದಾಗಿ ಯೋಜನೆ ಹಾಕಲಾಗಿತ್ತು